ಮೈಸೂರು ತಾಲೂಕು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಕೋಡನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣಕ್ಕೆ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಭೂಮಿ ಪೂಜೆ ನೆರವೇರಿಸಿ ಬಳಿಕ ಗ್ರಾಮದ ಸಾರ್ವಜನಿಕರ ಕುಂದುಕೊರತೆ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದ್ದು, ಆದಷ್ಟು ಬೇಗ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಮಾಡುವ ಮೂಲಕ ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸರಿ ಸರ್, ಇರ್ಲಿ ಇರ್ಲಿ ಸರ್. ಇಲ್ಲಿ ಸಮಸ್ಯೆ ಏನಾಗಿದೆ, ನೀವ್ ಹೇಳಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ ಹೋಗಿದ್ದು. ರೀಸೆಂಟಿಂಗ್ ಪ್ರಪೋಸಲ್ ಕಳ್ಸಿದೀವಿ ಸರ್, ಅದು ರೀಟೆಂಡರ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ರೀಟೆಂಡರ್ ಆಗುತ್ತೆ. ಎಣ್ಣೆ ಉಳಿದ್ಬಿಡಿ, ಬಟ್ ಇವೆಲ್ಲ ಇದು ಹೊಸದಾಗ ಹಾಕ್ಬೇಕಿದ್ರು. ಮತ್ತೆ ಕೂಡ್ನಳ್ಳಿ ಮತ್ತೆ ಎಣ್ಣೆ ಉಳಿದು ಆಗುತ್ತೆ, ಎರಡು ಕನ್ಸಲ್ಟ್ ಮಾಡ್ತೀವಿ. ಸಮಸ್ಯೆಗಳು ಏನೇ ಇದ್ರು ಕೂಡ ಅದನ್ನ ಇಲ್ಲಿ ಹೇಳ್ಬೋದು, ನೇರವಾಗಿ ಅರ್ಜಿ ಕೊಡ್ಬೋದು. ಅದಕ್ಕೆ ಆದಷ್ಟು ಬೇಗ ಪರಿಹಾರ ಕೊಡಿಸುವಂತೆ ಕೆಲಸ ಮಾಡಿರ್ತೇವೆ. ಸ್ಥಳದಲ್ಲೇ ಅಧಿಕಾರಿಗಳು ಇರೋದ್ರಿಂದ ಅವ್ರಿಗೆ ಸೂಕ್ತವಾದ ಸೂಚನೆ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಸಮಸ್ಯೆಗಳಿದ್ರು ಒಬ್ಬೊಬ್ಬರಾಗಿ ಬಂದು ಅರ್ಜಿಗಳನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡು. ಫಸ್ಟು ಕೋವಿಡ್ ಫಸ್ಟ್ ತಲೆ ಬಂತಲ್ಲ ಸರ್, ಆವಾಗ 3 ಮಂತ್ಸ್ ಮಾತ್ರ 1 ಲಕ್ಷ ಆಮೇಲೆ ಅದು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅಲ್ಲಿ 50,000 ಮಾತ್ರ ಈವೆಂಟ್ ಕೂಡ ಕೊಡ್ತಾರೆ. 1 ಲಕ್ಷ ಮಾತ್ರ ಬರೀ 3 ಮಂತ್ಸ್ ಮಾತ್ರ ಸೇಮ್ ಡೇಟಲ್ಲಿ ಆಗಿರೋ ಬೇರೆ ಬಂತ ಟೋಟಲು 5,400 ಕೇಸ್ ಇದೆ ಅಂತ ಸರ್ ಮೈಸೂರು ಜಿಲ್ಲೆಯಲ್ಲಿ. ನೀವು ಹೇಳ್ತಿರೋ ಪ್ರಕಾರ 20 ಇಸಲ್ ಬಂದಿರೋ ಕೋವಿಡ್ ಅಲೆಗಳು ಮಾತ್ರ 1 ಲಕ್ಷ, 21 ಇಸಲ್ ಬಂದಿರೋ ಬರೀ 50,000 ಕೊಟ್ಟು ಸೇಮ್ ಡೇಟಲ್ಲಿ ಆಗಿರೋರಿಗೆ ಬೇರೆಯವ್ರಿಗೆ ಬಂದಿದೆ ಸರ್. ಅದೊಂದು ಕಾಪಿ ಇದ್ರೆ ಕೊಡ್ಬೇಕು ಅವ್ರಿಗೆ ಸಂಬಂಧ ಪಟ್ಟಿದೆ ಕರೆಕ್ಟಾಗಿ. ಅದೊಂದು ಲೆಟರ್ ಕೊಡಕ್ಕೆ ಇನ್ಫಾರ್ಮೇಶನ್ ಏನೇ ಇರ್ತಕ್ಕಂಥ ಇಲ್ಲೇ ಹೇಳ್ತಾರೆ ಏನು ಸಮಸ್ಯೆ.